ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದು ಹೇಗೆ, ಮಹಾಲಕ್ಷ್ಮಿ ಯಂತ್ರವನ್ನ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿಯುತ್ತಾಳೆ, ಹಾಗೆ ಮಹಾಲಕ್ಷ್ಮಿಯನ್ನ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು, ನಾವು ಮಾಡಿರುವಂತಹ ಸಾಲಗಳಾಗಿರ್ಬೋದು, ಹಣದ ಋಣಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ತೀರಿಸೋದಕ್ಕೆ ಮಹಾಲಕ್ಷ್ಮಿ ಪೂಜೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಎಲ್ಲರೂ ಕೂಡ ಒಲಿಸಿಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಸೊ ಮಹಾಲಕ್ಷ್ಮಿಯನ್ನ ನಾವು ಒಲಿಸಿಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಸಾಮಾನ್ಯವಾಗಿ ಯಾವಾಗ್ಲೂ ಅಷ್ಟೇ, ನಾವು ದುಡ್ಡಿಗೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೇವೆ ನೋಡಿ. ಇವತ್ತಿನ ಮಟ್ಟಿಗೆ ಬಹಳ ಜನಕ್ಕೆ ಯಾರನ್ನೇ ಕೇಳಿದ್ರೂ ಅಯ್ಯೋ ಏನ್ ಬಿಡಿ, ಸಂಪಾದನೆ ಚೆನ್ನಾಗಿದೆ, ಕೈಯಲ್ಲಂತೂ ದುಡ್ಡು ನಿಲ್ಲಲ್ಲ, ಎಷ್ಟು ಬಂದ್ರೂ ಸಾಲನೇ ಆಗ್ಬಿಟ್ಟಿದೆ, ಆದ್ರೆ ಬಂದಿದ್ದು ಉಳಿತಾಯ ಆಗ್ತಾ ಇಲ್ಲ ಅನ್ನುವಂಥವ್ರು ಕೆಲವರು ಇದ್ರೆ ಕೆಲವರು ಬಡ್ಡಿ ಕಟ್ಟುವಂಥದ್ದೇ ಜೀವನ ಕಳೆದು ಬಿಡ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ್ಲೂ ಅಷ್ಟೇ ದುಡ್ಡಿನ ವಿಚಾರದಲ್ಲಿ ಬಂದಾಗ ಕೈಯಲ್ಲಿ ದುಡ್ಡು ನಿಲ್ಲಬೇಕು, ಖರ್ಚುಗಳು ಬಹಳಷ್ಟು ಇರುವಂಥವ್ರು ಕಡಿಮೆ ಮಾಡಿಕೊಳ್ಬೇಕು. ಇದಕ್ಕೆ ಜ್ಯೋತಿಷ ಶಾಸ್ತ್ರದಲ್ಲಿ ಇರುವಂತಹದ್ದು ಪೂಜೆ ಪುರಸ್ಕಾರಗಳಾಗ್ಬಹುದು ಅಥವಾ ಅವರ ಜಾತಕದಲ್ಲಿ ಇರುವಂತಹ ಗ್ರಹಗಳು ಕಾರಣ ಆಗುವಂಥದ್ದು ಇರುತ್ತೆ. ಇವತ್ತು ನೋಡಿ, ಬಹಳ ಕೆಲವರಂತೂ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಒಂದು ಚಿಕ್ಕ ಚಿಕ್ಕದ ಅಮೌಂಟ್ ಅನ್ನೇ ಇಟ್ಟು ದೊಡ್ಡದಾಗಿ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಈ ಹಿಂದೆನೂ ಸಹ ಈ ಕಬ್ಬಿಣದ ಪೆಟ್ಟಿಗೆ ಅಂತ ಇಡ್ತಾ ಇದ್ರು, ಯಾವಾಗ್ಲೂ ಅಷ್ಟೇ ನೈಋತ್ಯ ಭಾಗದಲ್ಲೇ ಇಡ್ತಾ ಇದ್ರು. ಯಾಕಂತ ಹೇಳಿದ್ರೆ ನೈಋತ್ಯದಲ್ಲಿ ಯಾವಾಗ್ಲೂ ಅಷ್ಟೇ ತೂಕದ ವಸ್ತು, ಹಣಕಾಸಿನ ವ್ಯವಹಾರ ಇಟ್ಕೊಳ್ಳುವಂಥದ್ದೆಲ್ಲ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇವತ್ತು ಜನಗಳಿಗೆ ದುಡ್ಡಿನ ಅಗತ್ಯ ಬಹಳಷ್ಟು ಇರುವಂಥದ್ದಿದೆ. ಹಿಂದಿನ ಕಾಲದಲ್ಲಿನೂ ಸಹ ಈ ಸಮಸ್ಯೆ ಇತ್ತು, ಆದರೆ ಬಹಳಷ್ಟು ದುಡ್ಡನ್ನು ಶೇಖರಣೆ ಮಾಡ್ತಾ ಇದ್ರು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ತರ ಆಗ್ಲಿ, ಮುಂದೆ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು. ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಂಪಾದನೆ ಇದ್ರೂ ದುಡ್ಡು ನಿಲ್ತಾ ಇಲ್ಲ, ಖರ್ಚುಗಳು ಜಾಸ್ತಿ. ಅದಕ್ಕೆ ನಾವು ಮರೆ ಹೋಗೋದಂತ ಹೇಳಿದ್ರೆ, ದೇವರು ಪೂಜೆ ಪುನಸ್ಕಾರಗಳು ಏನಾದ್ರೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಾ, ಕುಬೇರನ ಆರಾಧನೆ ಮಾಡಿದ್ರೆ ಏನಾದ್ರೂ ದುಡ್ಡು ಉಳಿತಾಯ ಆಗುತ್ತಾ, ಏನಾದ್ರೂ ದೇವಸ್ಥಾನ ಅಥವಾ ಮಂತ್ರ ಜಪ ಇದೆಯಾ ಅನ್ನುವಂಥದ್ದು ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಯಾವಾಗಲೂ ಅಷ್ಟೇ ದುಡ್ಡಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಇದ್ರೆ ಉಳಿತಾಯ ಮಾಡ್ಕೊಳ್ಳೋದಕ್ಕೂ ಒಂದು ಪರಿಹಾರಗಳಿದೆ. ಆಗಿನ ಕಾಲದಿಂದನೂ ಸಹ ಬಂದಂತಹದ್ದನ್ನೇ ಮಂತ್ರ ಮತ್ತು ಪೂಜೆ ವಿಧಾನ ಇದೆ ಏನಿದೆ ಅದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಇರುವಂಥ ಖರ್ಚುಗಳು ಏನಿರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಏನಪ್ಪ ಮಾಡ್ಕೋಬಹುದು? ಸಾಮಾನ್ಯವಾಗಿ ನಾವು ಮೊದಲಿಗೆ ಈ ಉಳಿತಾಯ ಆಗ್ತಾ ಇಲ್ಲ, ಸಮಸ್ಯೆಗಳು ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿ ಅನ್ನೋ ವಿಚಾರವನ್ನು ತಿಳ್ಕೊಳ. ಆನಂತರ ನಾವು ಯಾವುದಕ್ಕೆ ನಾವು ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೇದು ಅನ್ನುವಂಥ ತಿಳ್ಕೊಬಹುದು. ನೋಡಿ, ಸಾಮಾನ್ಯವಾಗಿ ಗುರು ಧನಕಾರಕ ಅಂತ ಹೇಳ್ತೀವಿ. ಯಾರ ಜಾತಕದಲ್ಲಿ ಗುರು ಧನಕಾರಕ ವ್ಯಯಸ್ಥಾನದಲ್ಲೋ ಅಷ್ಟಮ ಸ್ಥಾನದಲ್ಲೋ ದುಸ್ಥಾನದಲ್ಲೋ ಇತ್ತು ಅಂತ ಹೇಳಿ ಅಥವಾ ನೀಚ ಆಗಿದ್ರೆ ಸಾಮಾನ್ಯವಾಗಿ ದುಡ್ಡಿನ ಕೊರತೆ ಉಂಟಾಗುತ್ತೆ. ಮತ್ತೆ ಇನ್ನ ಕೆಲವರಿಗೆ ಶುಕ್ರ ಏನಾದ್ರೂ ಕನ್ಯಾ ರಾಶಿಯಲ್ಲಿ ದ್ವಿತೀಯ ಸ್ಥಾನ ಅಂದ್ರೆ ಸಿಂಹ ಲಗ್ನದಲ್ಲಿ ಹುಟ್ಟಿರುವಂತವ್ರಿಗೆ ದ್ವಿತೀಯ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಇತ್ತು ಅಂದ್ರೆ ಅವ್ರಿಗೆ ಸಾಮಾನ್ಯವಾಗಿ ಸಂಪಾದನೆ ಇರುತ್ತೆ, ಆದ್ರೆ ಯಥೇಚ್ಛವಾಗಿ ಖರ್ಚುಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಗುರು ನೀಚ ಅಥವಾ ಗುರು ಬಲಹೀನಾಗಿದ್ದಾಗ ಬಂದಿದ್ದು ಉಳಿತಾಯ ಆಗಲ್ಲ, ಬರೋದು ಕಷ್ಟಕರವಾದಂಥದ್ದು. ಇಲ್ಲಿ ಶುಕ್ರ ವೀಕ್ ಆದ್ರೆ ಆತರ ಸಮಸ್ಯೆ ಆಗುತ್ತೆ. ಇನ್ನು ಕೆಲವ್ರಿಗಂತೂ ಈ ಸಾಡೆ ಸಾತ್ ಅಂತ ಬರುತ್ತೆ ನೋಡಿ, ಬಹಳ ಚೆನ್ನಾಗಿರ್ತಾರೆ, ಬಹಳ ಅಭಿವೃದ್ಧಿ ಹೊಂದಿರ್ತಾರೆ, ದಿಢೀರ್ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾರೆ, ಒಳ್ಳೊಳ್ಳೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಲಾಭ ಬರ್ತಾ ಇರುತ್ತೆ. ಆದ್ರೂ ಸಹ ಸಾಡೆ ಸಾತು ಅಷ್ಟಮ ಶನಿ ಅಂತ ಬಂತು ಅಂದ್ರೆ ಅಲ್ಲಿ ಆ ಮುಗಿಯೋವರೆಗೂ ಶನಿ ಪ್ರಭಾವ ಕಷ್ಟಗಳನ್ನ ಕೊಡುವಂತ ಪರಿಸ್ಥಿತಿ ಉಂಟಾಗುತ್ತೆ. ಅವಾಗ ನೀವು ಸಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಅಥವಾ ಯಾರಿಗೋ ದುಡ್ಡು ಕೊಟ್ಟು ಸಿಕ್ಕಾಕೊಂಡ್ಬಿಡ್ತೀರಾ, ಈ ತರ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಈ ತರ ಸಮಸ್ಯೆಗಳು ಬರುವಂತದ್ದು ಮುನ್ನೆಚ್ಚರಿಕೆ ಸಾಡೆ ಸಾತ್ ಇಂಥದ್ದೆಲ್ಲ ಬರುವಾಗ ಸ್ವಲ್ಪ ಜಾಗೃತವಾಗಿ ವ್ಯವಹಾರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇದೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತೆ ಈ ರೀತಿ ಸಮಸ್ಯೆಗಳಿದ್ದಾಗ ಈ ಸಾಡೆ ಸಾತಲ್ಲಿ ಯಾವಾಗ್ಲೂ ಅಷ್ಟೇ ಯಾವಾಗ್ಲೂ ದುಡ್ಡು ಕೈಯಲ್ಲಿ ನಿಲ್ಬೇಕು, ಖರ್ಚುಗಳು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಡೀತಾ ಇರುವಂತದ್ದು. ಮತ್ತೆ ಶನಿ ಬದಲಾವಣೆ ಆಗೋದು ಎರಡೂವರೆ ವರ್ಷಕ್ಕೊಂದ್ಸತಿ, ಬರೋ ವರ್ಷ ಏಪ್ರಿಲ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಶನಿ ಮಹಾತ್ಮ. ಕೆಲವ್ರಿಗೆ ಒಳ್ಳೇದಾಗುತ್ತಾ ಇದೆ, ಕೆಲವರಿಗೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಮುನ್ನೆಚ್ಚರಿಕೆಯಿಂದ ಈಗಾಗಲೇ ಸಾಡೆ ಸತ್ತಲ್ಲಿ ಸಮಸ್ಯೆಗಳು ಬಿಟ್ಟು ಹೋಗ್ತಾ ಇರುವಂತವ್ರು ಆದಷ್ಟು ದುಡ್ಡಿನ ಸಮಸ್ಯೆ ಇರುವಂತವ್ರು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ, ಪ್ರತಿ ಶುಕ್ರವಾರ
ಗೋಧುಳಿ ಸಮಯ ಸಂಜೆ ಸೂರ್ಯ ಅಸ್ತಮ ಆಗುವಂತ ಸಂದರ್ಭದಲ್ಲಿ ಅದನ್ನ ನಾವು ಗೋಧುಳಿ ಸಮಯ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ ಬಹಳ ಜನ ಕೇಳ್ತಾ ಇರ್ತಾರೆ ನನ್ನ ಗುರುಗಳೇ, ಈಗ ಮನೆಯಲ್ಲಿ ಯಾವ ಎಣ್ಣೆ ಹಾಕ್ಬೇಕು, ಹೇಗೆ ಇದಾಕ್ಬಾರ್ದಂತ ಅದಾಕ್ಬಾರ್ದ, ನಿಮ್ಮ ಮನಸ್ಥಿತಿಗೆ ಯಾವುದು ಹಚ್ಚಬೇಕು ಅನ್ಸುತ್ತೆ ಅದನ್ನ ಹಚ್ಚಿ, ದೇವ್ರಿಗೆ ಯಾವ್ದು ಬೇಕು ದೇವ್ರಿಗೆ ಅರ್ಪಣೆ ಮಾಡಿದ್ರೇನು ತೃಪ್ತಿ ಆಗ್ತಾನೆ. ಆದ್ರೆ ಶಾಸ್ತ್ರದಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ ಅಥರ್ಣ ವೇದದಲ್ಲಿ ಕೊಟ್ಟಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ತರ ಸಡೇಸಾತಲ್ಲಿ ಸಮಸ್ಯೆಗೆ ಸಡೇಸಾತಲ್ಲಿ ದುಡ್ಡು ಸಿಕ್ಕಾಕೊಂಡಿರುವಂತವರು ಏನ್ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಅಥವಾ ದುಡ್ಡು ಉಳಿತಾಯ ಆಗುತ್ತೆ ಅನ್ನುವಂಥದ್ದು ಬಹಳ ನಿಖರವಾಗಿ ಕೊಟ್ಟಿರುವಂತಹ ಶಾಸ್ತ್ರದಲ್ಲಿ ಕೆಲವೊಂದು ವಿಚಾರಗಳಿದೆ. ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಶನೇಶ್ವರನಿಗೆ ಎಳ್ಳೆಣ್ಣೆ ಬಹಳ ಪ್ರಿಯವಾದಂತದ್ದು, ಮತ್ತೆ ಅದರ ಜೊತೆಗೆ ಎಳ್ಳೆಣ್ಣೆ ಅಂತ ಹೇಳ್ತೀವಿ ಸಾಸಿವೆ ಎಣ್ಣೆ, ಈ ಸಾಸಿವೆ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಎರಡೂ ಸೇರಿಸಿ ಗೋಧುಳಿ ಸಮಯದಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ಮಂಡಲ ರೀತಿಯಲ್ಲಿ ಅದನ್ನ ಮಣ್ಣಿನ ದೀಪದಲ್ಲಿ ಒಂದು ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ದೀಪವನ್ನ ಹಚ್ಚುವಂಥದ್ದು ಮಹಾಲಕ್ಷ್ಮಿ ಮುಂದೆ. ಯಾವಾಗಲೂ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಕಡಿಮೆ ಆಗುತ್ತೆ. ಋಣ ಜಾಸ್ತಿ ಇತ್ತು ಅಂದ್ರೆ, ಈ ಸಾಲದ ಋಣ ಈ ಸಾಡೆ ಸಾತೆಲ್ಲ ಸಿಕ್ಕಾಕೊಂಡಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಈ ಕೆಳಗಡೆ ಕಲ್ಲುಪ್ಪನ್ನ ಹಾಕ್ಬೇಕು, ಒಂದ್ ಪ್ಲೇಟ್ ಇಟ್ಬಿಟ್ಟು ಮಣ್ಣಿಂದ ಪ್ಲೇಟ್ ತಗೊಳ್ಳಿ, ಒಂದ್ ಸ್ವಲ್ಪ ಇಡಿಯಷ್ಟು ಒಂದ್ ಸ್ವಲ್ಪ ಉಪ್ಪನ್ನು ಹಾಕಿ ದೀಪ ಹಚ್ಚಬೇಕು. ಇದನ್ನು ಮಾಡಿದ್ರೆ ಅಂತಂತವಾಗಿ ಕಡಿಮೆ ಆಗುವಂತದಿದೆ, ಇನ್ನ ಅಷ್ಟು ಪರಿಹಾರಗಳಿದೆ. ಯಾಕಂತ ಹೇಳಿದ್ರೆ, ಸಾಮಾನ್ಯ ಕೈಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋರ್ಗೆ ಏನ್ ಮಾಡ್ಕೋಬೇಕು, ಈಗ ಸಾಡೆ ಸಾತ್ ನನಗಿಲ್ಲ ಪರಿಹಾರ ಬೇಕು, ಸಮಸ್ಯೆ ಏನಾಗಿದೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಗುರು ಬಲಹೀನಾಗಿದ್ರೆ ಏನ್ ಮಾಡ್ಕೋಬೇಕು ಅದನ್ನು ನಾವು ತಿಳ್ಕೊಂಡಾಗ ಈ ಲಕ್ಷ್ಮಿ ಆರಾಧನೆ ವಿಚಾರದಲ್ಲಿ ಒಳ್ಳೇದಾಗ್ಲಿಕ್ಕಿರುತ್ತೆ. ಸಹನಕಾರಕ ಅಂತ ಹೇಳ್ತಾ ಇದ್ರೆ ಜಾತಕದಲ್ಲಿ ಗುರು ಬಲಹೀನರಾಗಿದ್ರೆ ಏನ್ ಮಾಡ್ಬೇಕು ಅಂತ. ಸಾಮಾನ್ಯವಾಗಿ ಕೆಲವು ಲಗ್ನದವರಿಗೆ ಬಹಳ ನಾನು ಹೇಳುವಂತ ಪರಿಹಾರ ಬಹಳ ಸೂಟಬಲ್ ಆಗುವಂತದಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಧನಸ್ಸು ಲಗ್ನ, ನಾನು ಹೇಳುವಂತ ಲಗ್ನದವರು ರಾಶಿ ಯಾವುದೇ ರಾಶಿ ಆಗಿದ್ರು ಲಗ್ನ ಬಹಳ ಪ್ರಮುಖವಾಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು. ಲಗ್ನದವರು ಧನಸ್ಸು ಲಗ್ನ, ಮತ್ತೆ ಅದ್ರ ಜೊತೆಗೆ ಸಿಂಹ ಲಗ್ನದವರು, ಮತ್ತೆ ಅದ್ರ ಜೊತೆಗೆ ಕನ್ಯಾ ಲಗ್ನದವರು ಹೆಚ್ಚಿನ ಮಟ್ಟಿಗೆ ಈ ಲಗ್ನದಲ್ಲೂ ಎರಡನೇ ಮನೆಯಲ್ಲಿ ಗುರು ಇದ್ದಂತ ಪಕ್ಷದಲ್ಲಿ ಅಂತವರು ಸ್ವಲ್ಪ ದುಡ್ಡಿನ ಅಭಾವ, ದುಡ್ಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂತದಿರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತ ನಕ್ಷತ್ರ ವೈಸ್ ಅಂತ ಹೇಳಿದ್ರೆ ನಕ್ಷತ್ರನೂ ಪರಿಗಣನೆ ತೆಗೆದಬೇಕು. ಯಾಕಂದ್ರೆ ಕೆಲವರಿಗೆ ಸಾಮಾನ್ಯವಾಗಿ ಯೋ ನಂದು ಯಾವ ಲಗ್ನನೋ ಏನೋ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಗುರುಗಳು ಹೇಳ್ತಾ ಇದ್ರೆ ಅದೇನೋ ಎರಡನೇ ಮನೆಯಲ್ಲಿ ಗುರು ಇದ್ರೆ ಹಿಂಗಾಗುತ್ತೆ ಅಂತ. ಈ ಲಗ್ನದವರಿಗೆ ಧನಸು ಲಗ್ನದವರಿಗೆ ಎರಡನೇ ಮನೆ ಅಂತ ಹೇಳಿದ್ರೆ ಮಕರ ರಾಶಿ ಆಗುತ್ತೆ, ಮಕರ ರಾಶಿಗೆ ಗುರು ನೀಚ ಆಗಿರ್ತಾನೆ, ಸಾಮಾನ್ಯವಾಗಿ ದುಡ್ಡಿನ ಅಭಾವ ಬರುತ್ತೆ, ಅದು ಕಾಮನ್ ಸಮಸ್ಯೆ ಅಲ್ವಾ, ಆ ತರ ಇರುತ್ತೆ. ಹಾಗಾಗಿ ಲಗ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ನಕ್ಷತ್ರ ವೈಸ್ ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ಯಾವಾಗ್ಲೂ ಅಷ್ಟೇ ಶ್ರವಣ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ನಕ್ಷತ್ರ ವೈಸ್ ಇರುವಂತವರು ಶ್ರವಣ, ಮತ್ತೆ ಅದ್ರ ಜೊತೆಗೆ ಉತ್ತರಾಷಾಢ ನಕ್ಷತ್ರ ಧನಿಷ್ಠ ನಕ್ಷತ್ರದವರಿಗೆ, ಮತ್ತೆ ರೋಹಿಣಿ ನಕ್ಷತ್ರ, ಮತ್ತೆ ಅದ್ರ ಜೊತೆಗೆ ಕೃತಿಕಾ ನಕ್ಷತ್ರದವರಿಗೆ ಕೆಲವು ಕಾಂಬಿನೇಷನ್ಸ್ ನ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅಂತಲ್ಲ, ಅವ್ರಿಗೆ ಬೇಗ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತ ನಕ್ಷತ್ರಗಳಾಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ಪುನರ್ವಸು ನಕ್ಷತ್ರ, ಈ ಆಶ್ಲೇಷ ನಕ್ಷತ್ರದ ಹುಟ್ಟಿರುವಂತವ್ರಿಗೆ ನಾಲ್ಕನೇ ಪಾದ ಆದ್ರೆ ಬಹಳ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತದ್ದು ಇರುತ್ತೆ. ಮತ್ತೆ ಉತ್ತರ ಒಂದನೇ ಪಾದ ಏನು ಅಷ್ಟು ಇರಲ್ಲ, ಸ್ಟ್ರಾಂಗ್ನೆಸ್ ಇರ್ತಾರೆ, ಅದೇ ಉತ್ತರ ಎರಡು ಮೂರು ನಾಲ್ಕು ಆಯಿತು ಅಂತ ಹೇಳಿದ್ರೆ ಬೇಗ ಯಾರಿಗನ ಹೆಲ್ಪ್ ಮಾಡಿಬಿಟ್ಟು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಅವರೂ ಅಷ್ಟೇ. ವಿಶಾಖ ನಕ್ಷತ್ರ ಮತ್ತೆ ಅನುರಾಧ ನಕ್ಷತ್ರದವರು, ಅನುರಾಧ ನಕ್ಷತ್ರದವರು ಅಷ್ಟೇ, ಕಷ್ಟದಲ್ಲಿ ಜಾಸ್ತಿ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಮತ್ತೆ ಜ್ಯೇಷ್ಠ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಸಾಧ್ಯವಾದಷ್ಟು ಈ ನಕ್ಷತ್ರದವರು ಏನೇ ವ್ಯವಹಾರವನ್ನು ಮಾಡಿದ್ರೇನು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನು ಹತ್ತು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸಾಲ ಋಣ ಇದು ಜಾಸ್ತಿ ಆಗುತ್ತೆ. ಸೊ ಈ ನಕ್ಷತ್ರ ಮತ್ತೆ ನಾನು ಹೇಳಿರೋ ಲಗ್ನದವರು ಏನ್ ಮಾಡ್ಕೋಬೇಕು, ಸ್ವಲ್ಪ ದುಡ್ಡು ಹಣಕಾಸು ಲಕ್ಷ್ಮಿ ಒಲಿಸ್ಕೋಬೇಕು ಅಂತ ಹೇಳಿದ್ರೆ, ಇವರು ಯಾವಾಗ್ಲೂ ಅಷ್ಟೇ ನೋಡಿ, ಎರಡು ವಾರದಲ್ಲಿ ಎರಡು ದಿನ ನೀವು ತೆಗೆದುಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ವಾರ ಒಂದು ತಿಂಗಳು ತಗೊಳ್ಳಿ, ಅಂದ್ರೆ ಒಂದು ತಿಂಗಳಿಗೆ ಒಂದು ಸತಿ ಅಥವಾ ವಾರದಲ್ಲಿ ಒಂದ್ ಸತಿ ಮಾಡೋಕ್ಕಾಗುತ್ತೆ ಅಂದ್ರೆ ಮಾಡಿ, ಇಲ್ಲ ನನ್ನ ಕೈಯಲ್ಲಿ ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ಬೇಕು, 5 ಗಂಟೆಗೆ ಹೋಗ್ಬೇಕು, ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಆದ್ರೆ ಟೈಮೇ ಇರೋದಿಲ್ಲ, ಏನು ಫ್ರೀನೇ ಇರಲ್ಲ ಅನ್ನೋಂಥವ್ರು ತಿಂಗಳಿಗೊಂದು ಸತಿ ಮಾಡ್ಕೋಬಹುದು. ಆ ತರ ಕಾಂಬಿನೇಷನ್ಸ್ ಕೊಡ್ತೇನೆ. ಏನಪ್ಪಾ ಅಂದ್ರೆ ಶುಕ್ರವಾರ ಅಥವಾ ಅಮಾವಾಸ್ಯೆ ಇವೆರಡರಲ್ಲಿ ಯಾವ್ದಾದ್ರು ಕಾಂಬಿನೇಷನ್ಸ್ ತಗೊಳ್ಳಿ. ಇನ್ನು ಮನೇಲೇ ಇದೀವಿ ಮಾಡ್ಕೋಬಹುದು ಗುರುಗಳು ಹೇಳೋದು ಅಂತ ಹೇಳಿದ್ರೆ, ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಬಂದ್ರೇನು ಬಹಳ ಪ್ರಶಸ್ತವಾಗಿರುತ್ತೆ ನಾನು ಹೇಳುವಂತ ಪರಿಹಾರ. ಕನಿಷ್ಠ ಪಕ್ಷ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಮನೆ ಏನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಕಮಲಾಕ್ಷಿ ಬೀಜ ನೋಡಿ ನಾನು ಹೇಳುವಂತದ್ದು, ಒಂದ್ ಸ್ವಲ್ಪ ಸಂಗ್ರಹ ಮಾಡ್ಕೋಬೇಕು, ಇಲ್ಲಾದ್ರೂ ಸಿಗೋ ಜಾಗದಲ್ಲಿ ಕಮಲಾಕ್ಷ ಬೀಜಗಳು ಬರುತ್ತೆ, ಕಮಲದ ಹೂವು ಬರುತ್ತಲ್ವಾ ಅದರ ಬೀಜಗಳು, ಪಾದರಸ, ಶ್ರೀಫಲ, ಮತ್ತೆ ಗೋಮೇತಿಕ ಚಕ್ರ ಅಂತ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಇಷ್ಟು ವಸ್ತುಗಳನ್ನ ಸಂಗ್ರಹ ಮಾಡ್ಕೋಬೇಕು.
ಇದನ್ನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸತತವಾಗಿ ನಾನು ಹೇಳುವಂತದ್ದು ಮಾಡಬೇಕು. ಸಂಜೆ ವೇಳೆ, ಒಂದು ಗೋಧುಳಿ ಸಮಯದಲ್ಲಿ, ಅಮಾವಾಸ್ಯನೂ ಆದ್ರೂ ಸಂಜೆ ಒಳ್ಳೇದು. ನೀವು ಯಾವತ್ತೂ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಂತ ಮಾಡ್ತಾ ಇರ್ತಾರಲ್ಲ, ಒಂದು ಈ ತಾಮ್ರದ ಬೋಲೆಯಲ್ಲಿ ಇಷ್ಟನ್ನು ಹಾಕಿ ಪ್ರತಿ ಶುಕ್ರವಾರ ಮತ್ತೆ ಅದರ ಜೊತೆಗೆ ಈ ಅಮಾವಾಸ್ಯ ದಿವಸ ಲಕ್ಷ್ಮಿ ಅಷ್ಟೋತ್ತರ, ಏನು ಹೆಸರುಗಳು 108 ಅದೇ ಬರುತ್ತಲ್ಲ, ಪ್ರಕೃತಿ ಏನು ಮಹಾವಿಕೃತಿ ಏನು ಅಂತ ಹೇಳಿ ಪೂಜೆ ಮಾಡ್ತಿರಲ್ಲ, ಅದರಲ್ಲೇ ಸ್ವಲ್ಪ ಕುಂಕುಮದಲ್ಲಿ ಅರ್ಚನೆ ಮಾಡಿಸ್ತಾ ಬರಬೇಕಾಗುತ್ತೆ. ಇದನ್ನು ನೀವು ಸತತವಾಗಿ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು 16 ನೀವು ಮಾಡಿ ಸಾಲ ಋಣ ಹಣಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ದೂರ ಹೋಗ್ತೀರಾ. ಕೊನೆಯಲ್ಲಿ ನೀವು ಒಂದು 2-3 ನಂತರ ಮಾಡಿದ ಮೇಲೆ ಅದನ್ನ ಬನ್ನಿ ಮರ ಅಥವಾ ಔದುಂಬರ ವೃಕ್ಷದ ಕೆಳಗಡೆ ಹಾಕಿ ಅದನ್ನ ನಿಮಗೆ ಯಾವುದೇ ಕಷ್ಟಗಳಿದ್ರೇನು ಎಷ್ಟೇ ಸಾಲ ಇದ್ರೇನು ತೀರಿಸ್ಕೋದಕ್ಕೆ ಸಾಧ್ಯ ಆಗುತ್ತೆ. ಸರಿ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀ.